ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೆ ಆರ್ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮ ಕೆ ಆರ್ ಚಾನಲ್ನಲ್ಲಿ ತುಂಬ ಸಿಂಪಲ್ಲಾಗಿ ಮಾಡುವಂತಹ ಅಡುಗೆ ಈ ಅಡುಗೆ ಮಸಾಲೆ ಉರಿಯುವ ಮತ್ತು ರುಬ್ಬುವ ಕೆಲಸ ಇಲ್ಲದೆ ತುಂಬ ಸಖತ್ತಾಗಿರುತ್ತೆ ಬೇಸಿಗೆಗಂತೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ಫಂಕ್ಷನ್ಗಳಲ್ಲಿ ಮಾಡುವಂತಹ ಅಡುಗೆ ಇದು ಊಟಕ್ಕೂ ಚೆನ್ನಾಗಿರುತ್ತೆ ತಿಂಡಿಗಳಿಗೂ ಸಖತ್ತಾಗಿರುತ್ತೆ ಹೆಚ್ಚಿನ ಪದಾರ್ಥದ ಅವಶ್ಯಕತೆ ಇಲ್ಲದೆ ಮಾಡುವಂತಹ ಅಡುಗೆ ಇದು ಬನ್ನಿ ಮಾಡಲು ಬೇಕಾಗುವ ಪದಾರ್ಥಗಳು ಮಾಡುವ ವಿಧಾನ ಏನು ಅಂತ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿ ತಗೊಂಡಿದ್ದೀನಿ ಇದು ನಮ್ಮ ಕಡೆ ಸಿಕ್ಕುವಂತಹ ಬಿಳಿ ಬೆಂಡೆಕಾಯಿ ನಿಮಗೆ ಈ ಬೆಂಡೆಕಾಯಿ ಸಿಕ್ಕದಿದ್ದರೆ ಮಾಮೂಲಿ ಗ್ರೀನ್ ಕಲರ್ ಬೆಂಡೆಕಾಯಲ್ಲಿ ಮಾಡಬಹುದು ನೋಡಿ ಒಂದೂವರೆ ಕಪ್ಪಿನಷ್ಟು ತೊಗರೆಬೇಳೆ ಐದರಿಂದ ಆರು ಹಸಿಮೆಣಸಿನಕಾಯಿ ಮತ್ತು ಕಾಲು ಸ್ಪೂನಿನಷ್ಟು ಅರಸಿನ ಹಾಕಿ ಮೆತ್ತಗೆ ಬೇಯಿಸಿ ಇಟ್ಕೊಂಡಿದ್ದೀನಿ ಬೇ ಹಣ್ಣಿನ ಗಾತ್ರದ ಹಣ್ಣನ್ನು ನೀರಾಕಿ ನೆನೆಸಿ ಇಟ್ಕೊಂಡಿದ್ದೀನಿ ಬೆಂಡೆಕಾಯಿ ಕ್ಲೀನಾಗಿ ತೊಳೆದು ಕಟ್ ಮಾಡ್ಕೊಂಬರ್ತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಸಾಂಬಾರಿಗೆ ಕಟ್ ಮಾಡುವ ವಿಧಾನದಲ್ಲಿ ಕಟ್ ಮಾಡ್ಕೊಳ್ಬೇಕು ಪಾತ್ರೆ ಬಿಸಿಗಿಟ್ಟು ಹುಣಸೆ ಹಣ್ಣನ್ನು ಈ ರೀತಿ ಕಿವಿಚ್ಬಿಟ್ಟು ನೀರನ್ನು ಮಾತ್ರ ಹಾಕ್ಕೊಳ್ಬೇಕು ನಾವಿಲ್ಲಿ ಹುಣಸೆ ಹಣ್ಣಿನ ನೀರನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ ನೋಡಿ ಈ ರೀತಿ ನೀರನ್ನು ಮಾತ್ರ ಹಾಕ್ಕೊಳ್ಬೇಕು ಅದೇ ರೀತಿ ಪುನಃ ನೀರು ಹಾಕ್ಬಿಟ್ಟು ಮೂರರಿಂದ ನಾಲ್ಕು ಬಾರಿ ಇದೇ ರೀತಿ ಹುಣಸೆ ಹಣ್ಣಿನ ನೀರನ್ನು ತೆಗಿಬೇಕು ಈ ಹುಣಸೆಹಣ್ಣಿನ ನೀರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ಹಾಗೆ ಎರಡೂವರೆ ಸ್ಪೂನಿನಷ್ಟು ಉಪ್ಪು ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಬೆಲ್ಲ ನಿಂಬೆ ಹಣ್ಣಿನ ಗಾತ್ರದ್ದು ಬೆಲ್ಲನೂ ಅಷ್ಟೇ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಈಗ ಇದು ಚೆನ್ನಾಗಿ ಕುದಿ ಬರಬೇಕು ನೋಡಿ ಫ್ರೆಂಡ್ಸ್ ಹುಣಸೆ ಹಣ್ಣಿನ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಂಡೆಕಾಯಿ ಈ ನೀರಿಗೆ ಹಾಕ್ಕೊಳ್ಬೇಕು ಈ ನೀರಲ್ಲಿ ಚೆನ್ನಾಗಿ ಬೆಂಡೆಕಾಯಿ ಬೆಂದ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಬೆಂಡೆಕಾಯಲ್ಲಿ ಇರುವಂತಹ ನೋಳೆ ಅಂಶ ಪೂರ್ತಿಯಾಗಿ ಹೋಗುತ್ತೆ ನೋಡಿ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ ಮೆತ್ತಗಾಗಿದೆ ಇದಕ್ಕೆ ಈಗ ಬೇಯಿಸಿ ಇಟ್ಕೊಂಡಿರುವಂತಹ ಬೇಳೆ ಹಾಕ್ಕೊಳ್ಬೇಕು ನಿಮಗೆ ಹುಳಿ ದಪ್ಪ ಬೇಕಾದರೆ ಸ್ವಲ್ಪ ಬೇಳೆ ಜಾಸ್ತಿನೂ ಹಾಕ್ಬಹುದು ನೋಡಿ ಇಷ್ಟು ಹದದಲ್ಲಿ ಇದ್ದರೆ ಸಾಕಾಗುತ್ತೆ ಇದು ಕರೆಕ್ಟಾಗಿದೆ ನೋಡಿ ಇಲ್ಲಿ ಸ್ವಲ್ಪ ಕುದಿ ಬರ್ತಾ ಇದೆ ಈಗ ಹಾಕ್ತಾ ಇದ್ದೀನಿ ಮುದ್ದೆ ಹಿಂಗನ್ನು ನೀರು ಮಾಡಿ ಇದ್ದೀನಿ ಪುಡಿ ಹಿಂಗಿದ್ರೆ ಪುಡಿ ಹಿಂಗೂ ಹಾಕ್ಕೊಳ್ಬೋದು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಬಳ್ಳುಳ್ಳಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇದನ್ನು ನಾನು ಸೈಡಲ್ಲಿ ಇಟ್ಕೊಂಡು ಈಗ ಈ ಹುಳಿಗೆ ಒಗ್ಗರಣೆ ಮಾಡಿಕೊಳ್ಬೇಕು ಒಗ್ಗರಣೆ ಸೌಂಟಿಗೆ ಎರಡು ಸ್ಪೂನಿನಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನಾವಿಲ್ಲಿ ಹೆಚ್ಚಿನ ಪದಾರ್ಥಗಳಿಗೆ ಕೊಬ್ಬರಿ ಎಣ್ಣೆ ಬಳಸ್ತೀವಿ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ರುಚಿಯೂ ಇರುತ್ತೆ ನೋಡಿ ಈಗ ಸಾಸಿವೆ ಹಾಕಿದ್ದೀನಿ ಎರಡು ಸ್ಪೂನಿನಷ್ಟು ಸಾಸಿವೆ ಹಾಕಿದ್ದೀನಿ ನಂತರ ಎರಡು ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕಬೇಕು ಕರಿಬೇವು ಸ್ವಲ್ಪ ಎರಡು ಒಣಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ನಿಮಗೆ ಖಾರ ಕಮ್ಮಿ ಆದರೆ ಸ್ವಲ್ಪ ಚಿಲ್ಲಿ ಪೌಡರೋ ಅಥವಾ ಸಾರಿನ ಪುಡಿನೋ ಹಾಕ್ಕೊಳ್ಬೋದು ಹಸಿಮೆಣಸು ಒಂದೊಂದು ಟೈಮಲ್ಲಿ ಖಾರ ಇರೋಲ್ಲ ಅಂಥ ಟೈಮಲ್ಲಿ ಹಾಕ್ಕೊಳ್ಬೋದು ನೋಡಿ ಒಗ್ಗರಣೆ ರೆಡಿಯಾಗಿದೆ ಬೋಳುಳಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಅಂತೂ ಸಕ್ಕತ್ತಾಗಿ ಪರಿಮಳ ಬರ್ತಾ ಇದೆ ತುಂಬ ರುಚಿಯಾಗಿರುತ್ತೆ ಬೇಳೆ ಒಂದು ಬೇಯಿಸಿ ಇಟ್ಕೊಂಡ್ರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಈ ಹುಳಿ ಅನ್ನಕ್ಕೂ ಸಖತ್ತಾಗಿರುತ್ತೆ ಹಾಗೆ ತಿಂಡಿಗಳಿಗೂ ಸಖತ್ತಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಆನ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್